ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಚೀಟಿಂಗ್ ಪ್ರಮಾಣ ಹೆಚ್ಚಾಗ್ತಾ ಇದೆ. ಈಗ ನಾವು ಬೆಂಗಳೂರು ಬಿಟ್ಟರೆ ಅತಿದೊಡ್ಡ ಸಿಟಿ, ಕರ್ನಾಟಕದ ಅತಿದೊಡ್ಡ ಸಿಟಿ ಅಂದರೆ ಹುಬ್ಬಳ್ಳಿ ಮತ್ತು ಧಾರವಾಡ ಅವಳಿ ನಗರ ಅಂತ ಖ್ಯಾತಿ ಪಡೆದಿದೆ. ಇಂತಹ ಖ್ಯಾತಿ ಪಡೆದಂತಹ ಒಂದು ವಾಣಿಜ್ಯ ನಗರಿ ಮತ್ತು ಅವಳಿ ಏನು ಧಾರವಾಡ, ಹುಬ್ಬಳ್ಳಿ ಮತ್ತು ಧಾರವಾಡದ ಅವಳಿ ನಗರದಲ್ಲಿ ನಿತ್ಯ ಒಂದಲ್ಲ ಒಂದು ರೀತಿಯ ಒಂದು ಆನ್ಲೈನ್ ಚೀಟಿಂಗ್ಗಳು ನಡೀತಾನೆ ಇದ್ದಾವೆ ಅಂತ ಹೇಳ್ಬೋದು. ಈಗ ನಾವು ಪ್ರೆಸೆಂಟಾಗಿ ಹೇಳಬೇಕಾದ್ರೆ ಏನು ಸದಾಶಿವ, ಹುಬ್ಬಳ್ಳಿಯ ಸದಾಶಿವನಗರದ ವ್ಯಕ್ತಿಯೋರ್ವನಿಗೆ ಏನಂದರೆ 4,77,000 ರೂಪಾಯಿ ಒಂದು ಚೀಟಿಂಗ್ ಮಾಡಲಾಗಿದೆ. ಒಂದು ಒಂದು ಕಂಪ್ನಿಯಲ್ಲಿ ಹೂಡಿದರೆ, ನೀವು ಬಂಡವಾಳ ಹೂಡಿದರೆ ಅದಕ್ಕೆ 2-3 ಪಟ್ಟು ಲಾಭ ಸಿಗುತ್ತೆ ಅನ್ನೋ ಒಂದು ಭರವಸೆ ಕೊಡುವ ಮೂಲಕ, ವಿಶ್ವಾಸ ಮೂಡಿಸುವ ಮೂಲಕ ಅಪರಿಚಿತ ವ್ಯಕ್ತಿಯವರು ಈ ರೀತಿಯ ಒಂದು ಕೃತ್ಯ ಎಸಗಿದ್ದಾನೆ. ಅಂದರೆ ಇಲ್ಲಿ ಮುಖ್ಯವಾಗಿ ಏನಂದರೆ ಇಲ್ಲಿ ಸಾಕಷ್ಟು, ಅಂದರೆ ಇಲ್ಲಿ ಕೇವಲ ಒಂದು ಸದಾಶಿವನಗರದ ವ್ಯಕ್ತಿ ಒಂದೇ ಅಲ್ಲ, ಈ ರೀತಿಯ ಒಂದು ಸಾಕಷ್ಟು ಚಟುವಟಿಕೆಗಳು, ವೃತ್ತಿಗಳು ಇಲ್ಲಿ ನಡೀತಾನೆ ಇದ್ದಾವೆ ಅಂತ ಹೇಳ್ಬೋದು. ಇಲ್ಲಿ ಇವರೇನಂದರೆ ಬಂಡವಾಳ ಹೂಡಿದರೆ ಒಂದಷ್ಟು ಲಾಭ ಆಗುತ್ತೆ ಮತ್ತು ಯಾವಾಗ ನಮಗೆ ಸಹಜ, ಮನುಷ್ಯ ಸಹಜ ಒಂದು ಏನಂದರೆ ದುಪ್ಪಟ್ಟು ಸಿಗುತ್ತೆ, 2 ಪಟ್ಟು 3 ಪಟ್ಟು ಸಿಗುತ್ತೆ ಅಂದರೆ ಖಂಡಿತ ಒಂದಷ್ಟು ಆಸೆ ಆಗುತ್ತೆ. ಮತ್ತು ಆ ಆಸೆಗೆ ಹೋಗಿ, ಅಂದರೆ ಅತಿ ಆಸೆಗೆ ಹೋಗಿ ಏನಂದರೆ ಈ ರೀತಿಯ ಒಂದು ದುಡ್ಡು ಕಳ್ಕೊಳ್ಳೋಂಥ ಪ್ರವೃತ್ತಿ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಸಾಮಾನ್ಯ ಸಾಕಷ್ಟು ಪೊಲೀಸರು ಸಹ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಈ ರೀತಿಯ ಒಂದು ಆನ್ಲೈನ್ ವ್ಯವಹಾರ ಇರ್ಬೋದು, ಏನಾದರೂ ಈ ರೀತಿ ಇದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ ಅನ್ನೋ ಒಂದು ಸಂದೇಶಗಳು ಕೊಟ್ಟು ಸಾಕಷ್ಟು ಒಂದು ಜಾಗೃತಿ ಮೂಡಿಸಿದ್ರು ಸಹ ಈ ರೀತಿಯ ಒಂದು ಚಟುವಟಿಕೆಗಳಿಗೆ ಕಡಿವಾಣ ಹಾಕಿಲ್ಲ ಅಂತ, ಬಿದ್ದೇ ಇಲ್ಲ ಅಂತ ಹೇಳ್ಬೋದು. ನಾವು ಸರಾಸರಿ ಒಂದು ಹುಬ್ಬಳ್ಳಿ ಧಾರವಾಡದ ಒಂದು ಸರಾಸರಿ ತೆಗೆದುಕೊಂಡು ನೋಡಿದಾಗ ಏನಿಲ್ಲ ಅಂದರೂ ಪ್ರತಿ ತಿಂಗಳಿಗೆ ಒಂದು 20-25 ಪ್ರಕರಣಗಳು ಬರೀ ಈ ಆನ್ಲೈನ್ ಚೀಟಿಂಗ್ಗಳ ಪ್ರಕರಣಗಳೇ ಕಂಡು ಬರ್ತಾ ಇದ್ದಾವೆ. ಎಲ್ಲೋ ಒಂದಲ್ಲ ಒಂದು ಕಡೆ, ಇಲ್ಲಿ ಹುಬ್ಬಳ್ಳಿ ಇರ್ಬೋದು, ಧಾರವಾಡ ಇರ್ಬೋದು, ಒಂದಲ್ಲ ಒಂದು ರೀತಿಯಲ್ಲಿ ಈ ರೀತಿ ಒಂದು ಚೀಟಿಂಗ್ ಮಾಡೋರ ಸಂಖ್ಯೆ ಜಾಸ್ತಿ ಆಗ್ತದೆ ಅನ್ನೋದು ಹೇಳ್ಬೋದು. ಇಲ್ಲಿ ಮುಖ್ಯವಾಗಿ ಏನಂದರೆ ಬರೀ ಕೇವಲ ಒಂದು 4-5 ಲಕ್ಷ ಪ್ರಶ್ನೆ ಅಲ್ಲ, 25-30 ಲಕ್ಷ ಹಣ ಕಳ್ಕೊಂಡವರು ಸಹ ಇದ್ದಾರೆ. ಮತ್ತು ಈ ರೀತಿಯ ಒಂದು ಹಣ ಕಳೆದುಕೊಳ್ಳುತ್ತಿರುವವರು ಯಾರಂದರೆ, ಯಾರೋ ಒಂದು ಅನಕ್ಷರಸ್ಥರಲ್ಲ, ಮುಖ್ಯವಾಗಿ ಇವರೇನಂದರೆ ಪ್ರಜ್ಞಾವಂತರು ಮತ್ತು ವಿದ್ಯಾವಂತರು, ಸಾಕಷ್ಟು ಉನ್ನತ ಶಿಕ್ಷಣ ಪಡೆದಂತಹ ವ್ಯಕ್ತಿಗಳಿಂದಲೇ ಈ ರೀತಿಯ ಒಂದು ಮೋಸ ಹೋಗ್ತಿರುವಂತಹ ಒಂದು ಪ್ರವೃತ್ತಿ ಹೆಚ್ಚಾಗ್ತಾ ಇದೆ. ಕೆಲವೊಂದು ಕಡೆ ಶಿಕ್ಷಕರು ಮತ್ತು ಕೆಲವೊಂದು ಕಡೆ ಬ್ಯಾಂಕ್ ಎಂಪ್ಲಾಯೀಸ್ ಸಹ ಏನಂದರೆ ಇಲ್ಲಿ ಹುಬ್ಬಳ್ಳಿನಲ್ಲಿ ಅವ್ರಿಗೂ ಸಹ ಟೋಪಿ ಹಾಕಿದಂಥ ಉದಾಹರಣೆಗಳು ಕಂಡು ಬಂದಿದ್ದಾವೆ. ಇದೆಲ್ಲವನ್ನು ನೋಡಿದಾಗ ಎಲ್ಲ ಒಂದು ಕಡೆ, ಅಂದರೆ ನಾವು ಏನೋ ಒಂದಿಷ್ಟು ದುಡ್ಡು ಕೂಡಿಟ್ಕೊಂಡಿರ್ತೀವಿ, ಏನಾದರೂ ಒಂದಿಷ್ಟು ಮನೆಗೆ ಅನುಕೂಲ ಆಗಲಿ ಅಥವಾ ಮುಂದೆ ಎದಕ್ಕಾರ ಅನುಕೂಲಕ್ಕೆ ಆಗುತ್ತೆ, ಜೀವನಕ್ಕೆ ಆಸರೆ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ನಾವು ಒಂದಿಷ್ಟು ದುಡ್ಡು ಕೂಡಿಟ್ಕೊಂಡಿರ್ತೀವಿ. ಅಂತಹ ದುಡ್ಡು ಬ್ಯಾಂಕ್ನಲ್ಲೇನು ನಾವು ನಮ್ಮ ಖಾತೆಯಲ್ಲಿ ಇಟ್ಕೊಂಡಿರ್ತೀವಿ, ಅಂತಹ ದುಡ್ಡಿಗೆ ಕನ್ನ ಹಾಕುವಂಥ ಖದೀಮರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಅಂತ ಹೇಳ್ಬೋದು. ಇಲ್ಲಿ ವ್ಯಕ್ತಿ ಏನು ಚೀಟಿಂಗ್ ಒಳಗಾಗ್ತಿರುವಂಥ ವ್ಯಕ್ತಿ ಇಲ್ಲಿ ಹುಬ್ಬಳ್ಳಿ ಇರ್ಬೋದು, ಧಾರವಾಡ, ಆದರೆ ಈ ಚೀಟಿಂಗ್ ಮಾಡೋರು ಅಂದರೆ ಅವ್ರ ವ್ಯಾಪ್ತಿ ದೊಡ್ಡದಾಗಿದೆ. ವಿದೇಶದಲ್ಲಿರ್ಬೋದು ಅಥವಾ ದೇಶದ ಬೇರೆ ಬೇರೆ ಮೂಲಗಳಿಂದಲೂ ಸಹ ಏನಂದರೆ ಆನ್ಲೈನ್ ಮೂಲಕ ಸಂಪರ್ಕ ಮಾಡುವ ಒಂದು ಇನ್ಸ್ಟಾಗ್ರಾಮ್ನೋ ಅಥವಾ ಯಾವ್ದಾರ ಒಂದು ಆನ್ಲೈನ್ ತಾಣದ ಮೂಲಕ ಒಂದು ಸಂಪರ್ಕ ಮಾಡುವ ಮೂಲಕ ಏನಂದರೆ ಇಲ್ಲಿ ವಂಚನೆ ಮಾಡುವಂಥ ಪ್ರವೃತ್ತಿ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ನಾವೇನಾದರೂ ಒಂದಷ್ಟು ಈ ರೀತಿ ಕೆಲವೊಬ್ಬರು ಏನು ಗೂಗಲ್ ಸರ್ಚ್ ಮಾಡಿ ಈ ರೀತಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತಿದ್ದೀವಿ, ಯಾವುದು ಚಲೋ ಆಯ್ಕೆ ಆಗುತ್ತೆ ಮತ್ತು ಯಾವುದರಿಂದ ಹೆಚ್ಚು ಲಾಭ ಸಿಗುತ್ತೆ, ಈ ರೀತಿ ಸರ್ಚ್ ಮಾಡಲಿಕ್ಕೆ ಹೋದಂತಹವರು ಸಹ ಪೆಟ್ಟು ತಿಂದಂತಹ ಉದಾಹರಣೆಗಳು ನಮ್ಮ ಹುಬ್ಬಳ್ಳಿಯಲ್ಲಿ ನಡೆದಿದ್ದಾವೆ. ಇಲ್ಲಿ ಪ್ರತಿಯೊಂದು, ಅಂದರೆ ನಾವು ಏನು ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ಏನು ಗೂಗಲ್ನಲ್ಲಿ ಅಥವಾ ಬೇರೆ ಬೇರೆ ಇದರಲ್ಲಿ ನಾವು ಏನು ಸರ್ಚ್ ಮಾಡ್ತಾ ಇರ್ತೀವಿ, ಆ ಸರ್ಚ್ಗಳೆಲ್ಲ ನಮ್ಮ ಮೇಲೆ ಒಂದು ಹದ್ದಿನ ಕಣ್ಣಿಟ್ಟುವಂಥ ಒಂದು ಕೆಲವೊಬ್ಬ ಕಿಡಿಗೇಡಿಗಳು ಸಹ ಇದ್ದಾರೆ. ಅಂತಹ ಒಂದು ಇದನ್ನು ಸಂದರ್ಭನ ಎನ್ಕ್ಯಾಶ್ ಮಾಡಿಕೊಂಡು ಆನ್ಲೈನ್ ಮೂಲಕ ಏನು ಹಣ ವರ್ಗಾವಣೆ ಮಾಡಿಕೊಳ್ಳುವಂತಹ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಈ ಘಟನೆಯಲ್ಲೂ ಸಹ ಅದೇ ಆಗಿರೋದು, ಇವರೇನಂದರೆ ಒಂದು ಕಂಪ್ನಿಯಲ್ಲಿ ನೀವು ಹೂಡಿಕೆ ಮಾಡಿದರೆ ನಿಮಗೆ ಇಂತಿಷ್ಟು ಲಾಭ ಸಿಗುತ್ತೆ ಅನ್ನೋ ಒಂದು ಅಶ್ಯೂರೆನ್ಸ್ ಕೊಡೋದ್ರ ಮೂಲಕ ಏನಂದರೆ ಇವರಿಗೆ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ ಸದಾಶಿವನಗರದ ವ್ಯಕ್ತಿಗೆ. ಅದಾದ ನಂತರ ಅವರೇನಂದರೆ ಅವರ ಒಂದಷ್ಟು ಬ್ಯಾಂಕ್ ಡೀಟೇಲ್ಸ್ ತೆಗೆದುಕೊಂಡ ನಂತರ ಅವರೇನಂದರೆ ಹಂತ ಹಂತವಾಗಿ ಬ್ಯಾಂಕ್ ಖಾತೆಯಿಂದ ನೇರವಾಗಿ ಅವ್ರ ಖಾತೆಗೆ ಹಣವನ್ನು ವರ್ಗಾಯಿಸ್ಕೊಂಡಿದ್ದಾರೆ. ಆ ಮೂಲಕ ಏನಂದರೆ 4,77,000ಕ್ಕಿಂತ ಹೆಚ್ಚು ಹಣವನ್ನು ತಮ್ಮ ಖಾತೆಗೆ ವರ್ಗಾಯಿಸಿಕೊಂಡು ವಂಚನೆ ಮಾಡಿದ್ದಾರೆ. ಈಗ ಅವರು ಪೊಲೀಸರು ಸೈಬರ್ ಕ್ರೈಮ್ ಪೊಲೀಸರ ಮೊರೆ ಹೋಗಿದ್ದಾರೆ, ನನಗೆ ಒಂದಷ್ಟು ಏನು ಕಳ್ಕೊಂಡಿದ್ದೇನೆ ದುಡ್ಡು ಅದನ್ನು ವಾಪಸ್ ಕೊಡಿಸಿ ಅನ್ನೋ ಒಂದು ಮನವಿ ಮಾಡಿದ್ದಾರೆ. ಇಲ್ಲಿ ಪ್ರಕರಣ ಸಹ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆದರೆ ಇಲ್ಲಿ ಈ ರೀತಿಯ ಆನ್ಲೈನ್ ಚೀಟಿಂಗ್ಗಳ ಏನು ಕೇಸ್ಗಳೇ ಒಂದು ಪೊಲೀಸರಿಗೆ ದೊಡ್ಡ ತಲೆನೋವಾಗಿ ಮಾರ್ಪಟ್ಟಿದೆ ಅಂತ ಹೇಳ್ಬೋದು. ಇಲ್ಲಿ ಪ್ರತ್ಯೇಕವಾಗಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರಕ್ಕಾಗಿನ ಒಂದು ಸೈಬರ್ ಕ್ರೈಮ್ ಪೊಲೀಸ್ ಠಾಣೆನೇ ಸ್ಥಾಪನೆ ಮಾಡಲಾಗಿದೆ. ಆದರೆ ಅಲ್ಲಿ ಬರ್ತಿರುವಂಥ ಅತಿ ಹೆಚ್ಚು ಪ್ರಕರಣಗಳು ಇವೇ ಆಗಿದ್ದಾವೆ. ಚೀಟಿಂಗ್ ಕೇಸ್ಗಳು ಹೆಚ್ಚು ಕಡಿಮೆ ಆನ್ಲೈನ್ ಚೀಟಿಂಗ್ ಕೇಸ್ಗಳ ಪ್ರಮಾಣನೇ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಸೈಬರ್ ಕ್ರೈಮ್ಗಳು ಬೇರೆ ಬೇರೆ ಥರ ನಡೆಯುತ್ತೆ, ಆದರೆ ಇಲ್ಲಿ ಮುಖ್ಯವಾಗಿ ಏನಂದರೆ
ಈ ರೀತಿಯ ಒಂದು ಚೀಟಿಂಗ್ ಆಗ್ತಿರುವಂತಹ ಪ್ರಕರಣಗಳ ಸಂಖ್ಯೆನೇ ಹೆಚ್ಚಾಗಿದೆ. ಇದು ಪೊಲೀಸರಿಗೆ ಒಂದು ದೊಡ್ಡ ತಲೆನೋವಾಗಿ ಮಾರ್ಪಟ್ಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ 100 ಮಂದಿ ಕಳ್ಕೊಂಡಿದ್ರೆ ಅಲ್ಲಿ ಒಂದು ಅಥವಾ 2 ಕೇಸುಗಳಲ್ಲೂ ಸಹ ಪತ್ತೆ ಆಗ್ತಾ ಇಲ್ಲ. ಈಗ ಯಾಕಂದ್ರೆ ಇಲ್ಲಿ ವಂಚನೆಗೊಳಗಾದವರು ಇಲ್ಲಿದ್ದರೂ ಸಹ ವಂಚನೆ ಮಾಡಿದವರು ಬೇರೆ ಬೇರೆ ಕಡೆ ಇರ್ತಾರೆ, ಮತ್ತು ಆಮೇಲೆ ಏನಂದ್ರೆ ಅವರು ಒಂದು ಏನೋ ಅವ್ರದ್ದು ಯಾವುದೇ ರೀತಿಯ ಒಂದು ಅಡ್ರೆಸ್ ಇರ್ಬೋದು ಅಥವಾ ಒಂದಷ್ಟು ಏನು ಯಾವ ಖಾತೆಗೆ ಹಣ ವರ್ಗಾವಣೆ ಆಗಿದೆ ಅಂತೇಳಿ ಗೊತ್ತಾಗುತ್ತೆ ಹೊರತಾಗಿ ಅಷ್ಟೊತ್ತಿಗೆ ಆ ಖಾತೆನೂ ಸಹ ಬಂದಾಗಿರ್ತದೆ, ಮತ್ತು ನಿಮ್ಮನ್ನು ಯಾವ ನಂಬರಿಂದ ಸಂಪರ್ಕ ಮಾಡಿರ್ತಾರೆ ಆ ದೂರವಾಣಿ ನಂಬರ್ ಸಹ ಬಂದಾಗಿರ್ತದೆ, ಮತ್ತು ಅಲ್ಲದೇ ಅದು ಯಾರು ಇನ್ನೊಬ್ಬರು ಯಾರೋ ಹೆಸರಿನಲ್ಲಿ ಅದು ಜನರೇಟ್ ಆಗಿರ್ತದೆ. ಈ ರೀತಿಯ ಒಂದು ಸಾಕಷ್ಟು ತಾಂತ್ರಿಕ ತೊಂದರೆಗಳಿಂದಾಗಿ ಸಹ ಪೊಲೀಸರಿಗೆ ಟ್ರೇಸ್ ಮಾಡೋಕ್ಕಾಗ್ತಾ ಇಲ್ಲ. ಆದರೆ ಜನ ಮಾತ್ರ ಇಷ್ಟೆಲ್ಲ ಜಾಗೃತಿ ಮೂಡಿಸಿದ್ರು, ಮತ್ತು ಇದು ಒಂದೇ ಏಕಕಾಲಕ್ಕೆ ಒಂದಷ್ಟು ಹಣ ದುಪ್ಪಟ್ಟಾಗೋದು 3 ಪಟ್ಟಾಗೋದು ಅದು ಸಾಧ್ಯವಿಲ್ಲದ ಮಾತು ಅಂತ ಜನಕ್ಕೆ ಗೊತ್ತಿದ್ರು ಸಹ ಮತ್ತೆ ಪದೇ ಪದೇ ಈ ಒಂದು ಗಾದೆ ಮಾತಿದೆ, ರಾತ್ರಿ ಕಂಡ ಬಾವಿಯಲ್ಲಿ ಹಗಲು ಬೀಳೋದಂತ, ಆ ರೀತಿಯ ಪ್ರವೃತ್ತಿ ಜನರಲ್ಲಿ ಹೆಚ್ಚಾಗ್ತಾ ಇದೆ. ಯಾಕಂದರೆ ನಾವು ಒಂದಷ್ಟು ನಮಗೆ ನಾವು ಜಾಗೃತಿ ಆಗದೇ ಇದ್ದಲ್ಲಿ ಖಂಡಿತ ಈ ರೀತಿಯ ವಂಚನೆಗಳಿಗೆ ವಂಚಕರಿಗೆ ಒಂದು ನಾವೇ ಒಂದು ಆಸ್ಪದ ಮಾಡಿಕೊಟ್ಟಂಗೆ, ಮತ್ತು ನಾವು ಅನಾಯಾಸವಾಗಿ ನಮ್ಮ ದುಡ್ಡನ್ನು ಕಳ್ಕೊಂಡಂಗೆ. ಯಾಕಂದರೆ ಈಗ ಒಂದು ವೇಳೆ ಕಳ್ಕೊಂಡ ದುಡ್ಡು ಮತ್ತೆ ವಾಪಸ್ ಬರಬೇಕಾದ್ರೆ ಖಂಡಿತ ಭಾಳ ಕಷ್ಟ. ಆ ನಿಟ್ಟಿನಲ್ಲಿ ಖಂಡಿತ ಜನ ಜಾಗೃತಿ ವಹಿಸುವಂಥ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ಪೊಲೀಸರು ಸಹ ಸಾಕಷ್ಟು ಏನಾದರೂ ಹೊಸ ತಂತ್ರಜ್ಞಾನ ಅಳವಡಿಸಿಕೊಳ್ಳುವ ಮೂಲಕ ಈ ಸೈಬರ್ ಕ್ರೈಮ್ಗಳಿಗೆ ಕಡಿವಾಣ ಹಾಕುವಂಥ ಪ್ರಯತ್ನ ಮಾಡಬೇಕಾಗಿದೆ. ಶಿವರಾಮ ಸುಂಡಿ, ನ್ಯೂಸ್ 18, ಹುಬ್ಬಳ್ಳಿ.